ಚಿತ್ರದುರ್ಗದ ಮುರುಘಾ ಮಠದ ಮುರುಘಾಶ್ರೀ ಮೇಲೆ ಫೋಕ್ಸೋ ಪ್ರಕರಣ ಏನು ದಾಖಲಾಗಿತ್ತು, ಆ ಪ್ರಕರಣದ ಮುಂದುವರೆದ ಭಾಗದಂತೆ ಇವತ್ತು ಕೋರ್ಟಿಗೆ ಹಾಜರಾಗಿದ್ರು, ಬಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಮೇ 31ಕ್ಕೆ. ಅಧಿಕೃತ ಚಾರ್ಜ್ ಶೀಟ್ ಲಭ್ಯ ಇಲ್ಲದ ಕಾರಣ ಮುಂದೂಡಿಕೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಮುರುಘಾಶ್ರೀ ಫೋಕ್ಸೋ ಕೇಸ್ ಚಾರ್ಜ್ ಶೀಟ್ ಇದೆ. ಸೊ ಮುರುಘಾಶ್ರೀ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತ್ತು. ಇದಾದ ನಂತರ ಅಂದ್ರೆ ಈಗ ಆರಂಭದಲ್ಲಿ ಅವರು ಬೇಲ್ ಪಡೆದುಕೊಂಡು ಹೊರಗಿದ್ರು ಸ್ವಲ್ಪ ದಿನ, ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ವಿಚಾರಣೆ ಇತ್ತು, ಬಟ್ ಸರಿಯಾದಂತಹ ಅಧಿಕೃತ ಚಾರ್ಜ್ ಶೀಟ್ ಲಭ್ಯ ಇಲ್ಲದ ಕಾರಣ ಈ ಪ್ರಕರಣವನ್ನ ಅಥವಾ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಇನ್ನೊಂದು 4 ದಿನಗಳ ಕಾಲ ಮೇ 31ಕ್ಕೆ ಒಂದು ಮುಂದೂಡಿಕೆ ಮಾಡಿದ್ದಾರೆ. ಸೊ ಅಲ್ಲಿ ತನಕ ಮತ್ತೆ ಜೈಲೇಗತಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದರಾಜು ನೀಡ್ತಾರೆ. ಸಿದ್ದರಾಜು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 31ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ, ಸೊ ಅಲ್ಲಿ ತನಕ ಮುರುಘಾಶ್ರೀಗೆ ಮತ್ತೆ ಜೈಲೇಗತಿ. ಸಿದ್ದರಾಜು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನ್ ಸಿಗ್ತಾ ಇದೆ ಸದ್ಯಕ್ಕೆ? ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಎಸ್, ಪ್ರಯತ್ನ ಪಡೋಣ. ಚಿತ್ರದುರ್ಗದ ಕೋರ್ಟ್ಗೆ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದ ಮುರುಘಾಶ್ರೀ ಅವ್ರನ್ನ ಪೊಲೀಸರು ಕರ್ಕೊ ಬಂದಿದ್ರು, ಬಟ್ ವಿಚಾರಣೆ ಮುಂದೂಡಿಕೆಯಾಗಿದೆ.